ಜಾತಿಗೂ ಸಹಿತ ಎಷ್ಟು ಮಹತ್ವ ಬರ್ತದ ಅಂತ ನನಗೆ ಗೊತ್ತಿರಲಿಲ್ಲ ಈಗ ಅದಕ್ಕೆ ಬಹಳ ಮಹತ್ವ ಬಂದ್ಬಿಟ್ಟದ ಮೊದಲು ಹೆಂಗ ಆಗಿತ್ತು ಅಂದ್ರೆ ಎಲೆಕ್ಷನ್ ಆಗಿದ್ದು ಗೊತ್ತು ಸಹಿತ ಆಗುದಿಲ್ಲ ಆಗ್ತಿತ್ತು ಇರಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗೆ ಹೆಚ್ಚು ಮಹತ್ವ ಬರೋದನ್ನು ಒಂದು ವಿಶೇಷತೆ ಮತ್ತು ಚುನಾವಣೆಗೆ ಸ್ಪರ್ಧೆ ಆಗಬೇಕು ರಾಜಕಾರಣದಾಗ ಮನುಷ್ಯಾಗ ಹೆಂಗಂದ್ರ ಚುನಾವಣೆಗೆ ನಿಲ್ಲೋದಂದ್ರ ಹಾವಿನ ಪರಿ ಬಿಟ್ಟಂಗ ಅಂತ ನಾರೆ ಹಂಗ ತಿಳ್ಕೊಂಡಿದ್ದೇನೆ ಮತ್ತು ಹೊಸ ವ್ಯಕ್ತಿ ಆಗ್ತಾನೆ ಸಿಕ್ಕಾ ಮುರ್ತಬ ಆತಂದ್ರ ಆ ಒಂದು ಚುನಾವಣೆಗೆ ನಾವೆಲ್ಲ ಇವತ್ತು ಹೋಗ್ತಾ ಇದ್ದೀವಿ ಬಹಳಷ್ಟು ಜನ ಅಭಿಮಾನಿ ಕಾರ್ಯಕರ್ತರು ನಮ್ಮ ಬಗ್ಗೆ ಪಕ್ಷದ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡಿದಿರಿ ಇದು ಹೆಂಗಂದ್ರ ತವ್ರ ಮನೆಯಾಗ ಮಗನ ಹೊಗಿಡ್ದಂಗೆ ಅಂತ ಹೇಳಿ ಹೇಳ್ತಾರಲ್ಲ ಹಂಗೆ ಅದು ನಮ್ಮ ಬಗ್ಗೆ ಪ್ರೀತಿ ಮತ್ತು ವಿಶ್ವಾಸದಿಂದ ಅಭಿಮಾನದ ಮಾತುಗಳನ್ನು ಆಡಿದಿರಿ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಮೊದಲನೇ ಬಾರಿ ನಾನು ವಿಧಾನ ಪರಿಷತ್ತಿಗೆ ಆಯ್ಕೆ ಆದ ನಂತರ ಬಸವರಾಜ ಬೊಮ್ಮಾಯಿ ಅವರು ಸಹಿತ ರಾಜ್ಯದಲ್ಲಿ ಮಂತ್ರಿಯಾಗಿದ್ದರು ಯಡಿಯೂರಪ್ಪನವರ ಸರ್ಕಾರ ಅಧಿಕಾರದಲ್ಲಿತ್ತು ಅವರು ನೀರಾವರಿ ಮಂತ್ರಿಗಳಾಗಿದ್ದರು ಭೇಟಿಯಾಗಲಿಕ್ಕೆ ಹೋಗಿದ್ದೆ ನಾನು ಆರಿಸಿ ಬಂದು ಕೂಡಲೇ ಅವರು ಅದಕ್ಕಿಂತ ಮುಂಚೆ ಎರಡು ಬಾರಿ ವಿಧಾನ ಪರಿಷತ್ತಿಗೆ ಸ್ಥಳೀಯ ಸಂಸ್ಥೆಗಳಿಂದ ಅಖಂಡ ಧಾರವಾಡ ಜಿಲ್ಲೆಯಿಂದ ಎರಡು ಸರ್ತಿ ಎಮ್ ಎಲ್ ಸಿ ಇದ್ದರು ನಾನು ಅವಾಗ ಕೇಳಿದೆ ನಿಮ್ಮದು ದೊಡ್ಡ ಜಿಲ್ಲೆ ಹಾವೇರಿ ಗದಗ ಧಾರವಾಡ ಮೂರು ಜಿಲ್ಲೆ ಕೂಡಿ ನಿಮ್ಮದು ಎಮ್ ಎಲ್ ಸಿ ಕ್ಷೇತ್ರ ನೀವು ಹೆಂಗೆ ಮಾಡ್ತಿದ್ರಿ ಬೊಮ್ಮಾಯಿ ಸರ್ ಅಂತ ಕೇಳಿದಾಗ ಅವರು ಮಾತನ್ನ ಹೇಳಿದರು ಕೌಟುಂಬಿಕ ಮಟ್ಟ ಕೊಡ್ತಕ್ಕ ಅವಾಗ ಬರೀ ಒಂದು ಕೋಟಿ ರೂಪಾಯಿ ಅನುದಾನ ಇತ್ತು ಕೌಟುಂಬಿಕ ಮಟ್ಟ ಬರೀ ಅನುದಾನ ಕೊಡೋದೇ ಎಮ್ ಎಲ್ ಸಿಗಳ ಕೆಲಸ ಅಲ್ಲ ಅಂತಕ್ಕಂಥ ಮಾತನ್ನ ಮೊದಲು ಹೇಳಿದರು ಸ್ಥಳೀಯ ಸಂಸ್ಥೆಗಳ ವಿಚಾರಗಳನ್ನು ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತಿ ಮಾತನಾಡ್ತಕ್ಕಂಥ ಕೆಲಸ ನೀವು ಮಾಡಿದಾಗ ಮಾತ್ರ ನೀವು ನಿಜವಾದ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿ ಅನಿಸಿಕೊಳ್ತೀರಂತಕ್ಕಂಥ ಮಾತನ್ನ ಸನ್ಮಾನ್ಯ ಬೊಮ್ಮಾಯಿ ಅವರು ಹೇಳಿದರು ಆ ಹಿನ್ನೆಲೆಯಲ್ಲಿ ಪ್ರಾರಂಭವಾದ ಈ 12 ವರ್ಷಗಳ ನಮ್ಮ ಪ್ರವಾಸ ಅನೇಕ ಸಂದರ್ಭಗಳಲ್ಲಿ ವಿಧಾನ ಪರಿಷತ್ನಲ್ಲಿ ಗ್ರಾಮ ಪಂಚಾಯಿತಿಗಳ ಸಮಸ್ಯೆಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರ ವಿಚಾರಗಳನ್ನು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ವಿಚಾರಗಳನ್ನು ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳನ್ನು ಅದು ತಾಲೂಕುಗಳ ರಚನೆ ಆಗಿರ್ಬೋದು ನಿಪ್ಪಾಣಿ ತಾಲೂಕು ಇರ್ಬೋದು ಕಿತ್ತೂರು ತಾಲೂಕು ಇರ್ಬೋದು ಮೂಡಲಗಿ ತಾಲೂಕು ಇರ್ಬೋದು ಹೀಗೆ ಕಾಗವಾಡ ತಾಲೂಕು ಇರ್ಬೋದು ಹೊಸ ತಾಲೂಕುಗಳ ರಚನೆ ಇದು ಹೋರಾಟ ಪ್ರಾರಂಭ ಆಗಿದ್ದನೇ ವಿಧಾನ ಪರಿಷತ್ತಿನಲ್ಲಿ ನಮ್ಮಲ್ಲಿ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಈ ಜಿಲ್ಲೆಯಲ್ಲಿ ಬರೀ 10 ತಾಲೂಕಿತ್ತು ತಾಲೂಕುಗಳ ಹೆಚ್ಚು ರಚನೆ ಆಗಬೇಕು ವಿಧಾನ ಪರಿಷತ್ ವಿಧಾನಸಭೆ ಕ್ಷೇತ್ರ ಅನುಗುಣವಾಗಿ ಇಲ್ಲಿ ತಾಲೂಕುಗಳ ರಚನೆ ಆಗಬೇಕಂತಕ್ಕಂಥ ನಮ್ಮ ಹೋರಾಟದ ಹಿನ್ನೆಲೆ ಮೊದಲು ಕಿತ್ತೂರು ತಾಲೂಕು ರಚನೆ ಆಯಿತು ಅದಾದ ನಂತರ 4-5 ತಾಲೂಕುಗಳ ರಚನೆ ಪ್ರಾರಂಭ ಆಗಿದ್ದು ಅದು ವಿಧಾನ ಪರಿಷತ್ತಿನ ಮೂಲಕ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದಾದ ನಂತರ ನಮ್ಮ ಭಾಗದಲ್ಲಿ ದೊಡ್ಡ ಗ್ರಾಮ ಪಂಚಾಯಿತಿಗಳು ಎಕ್ಸಂಬ 30 ಮೆಂಬರ್ ಮುಗುಳ್ಕೋಡ್ 54 ಮೆಂಬರ್ ಬೋರ್ಗಾಂವ್ 30 ಮೆಂಬರ್ ಕಪ್ಪೂರ್ 34 ಮೆಂಬರ್ ಹಾರುಗೇರಿ 74 ಮೆಂಬರ್ ಕೊಡು ಅನುದಾನ ಎಷ್ಟಪ್ಪ ಅಂದ್ರ ವಾಳ್ಕಿಗೆ 10 ಮೆಂಬರು 10 ಲಕ್ಷ ರೂಪಾಯಿ ಹಾರುಗೇರಿ 74 ಮೆಂಬರು ಕೊಡು ಅನುದಾನ 10 ಲಕ್ಷ ರೂಪಾಯಿ ವಿಧಾನ ಪರಿಷತ್ತಿನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮತ್ತು ಆ ಗ್ರಾಮ ಪಂಚಾಯಿತಿ ಸದಸ್ಯರ ಆಧಾರದ ಮೇಲೆ ನೀವು ಅನುದಾನ ಕೊಡಬೇಕು ಅಂತಕ್ಕಂಥ ಹೋರಾಟ ನಾವು ಪ್ರಾರಂಭ ಮಾಡಿದ ನಂತರ ವಿಧಾನ ಪರಿಷತ್ನಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಎದ್ದು ನಿಂತರು ಇಲ್ಲ ಕೌಟಿಗೆ ಮಾಡ್ರೆ ಇದು ತಾರತಮ್ಯ ಆಗಿದ್ದ ತಪ್ಪಾಗ್ಯದ ಬರುವ ದಿನಗಳಲ್ಲಿ ನೂತನ ಗ್ರಾಮ ಪಂಚಾಯತಿಗಳ ರಚನೆಯನ್ನು ನಾವು ಮಾಡ್ತೀವಿ ನಂಜನಮಠ್ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿ ರಚನೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದರು ಆ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯಲ್ಲಿ ಇಂಥ ದೊಡ್ಡ ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಗಳನ್ನಾಗಿ ಮಾಡಿದರು ಯಾವ ಎಕ್ಸಂಬ ಗ್ರಾಮ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ಅನುದಾನ ಬರ್ತಿತ್ತು ಅವುಗಳಿಗೆ 10 ಕೋಟಿ ರೂಪಾಯಿ ಅನುದಾನ ಬರಲಿಕ್ಕೆ ಪ್ರಾರಂಭ ಆಯಿತು ಒಬ್ಬ ಜನಪ್ರತಿನಿಧಿ ತನಗಿರ್ತಕ್ಕಂಥ ಆ ಹೋರಾಟದ ಹಿನ್ನೆಲೆಯಿಂದ ಯಾವ ರೀತಿ ಆ ಜನರ ಸೇವೆಯನ್ನು ಮಾಡಬಹುದು ಅನ್ನೋದನ್ನು ನಾವು ತೋರಿಸಿಕೊಟ್ಟಿದ್ದೀವಿ
ಇಂತ ಅನೇಕ ವಿಚಾರಗಳು ವಿಧಾನ ಪರಿಷತ್ತಿನಲ್ಲಿ ಅಂಬರೀಷ್ ಅವರು ವಸ್ತಿ ಮಂತ್ರಿ ಇದ್ದರು ಕರ್ನಾಟಕ ರಾಜ್ಯದಲ್ಲಿ ಒಂದು 50,000 ಮನೆಗಳನ್ನು ಬ್ಲಾಕ್ ಮಾಡಿದ್ರು ಏನು ಕಾರಣಪ್ಪ ಅಂದ್ರೆ ಇಲ್ಲ ಅವೆಲ್ಲ ಬೋಗಸ್ ಮನೆ ಅದಾವ ಅವರಿಗೆ ನಾವು ಪೇಮೆಂಟ್ ಕೊಡೋದಿಲ್ಲ ಅಂತ ಹೇಳಿ ಅವರು ಬ್ಲಾಕ್ ಮಾಡಿದ್ರು ವಿಧಾನ ಪರಿಷತ್ತಿನಲ್ಲಿ ನಾನು ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರು ಈ ಬಂದ್ ಲಾಕ್ ಆದಂತ ಮನೆಗಳ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಕ್ವೆಶ್ಚನ್ ಹಾಕಿದೀವಿ ವಸತಿ ಮಂತ್ರಿಗಳಾಗಿರ್ತಕ್ಕಂತ ಅಂಬರೀಷ್ ಬಹಳ ಜೋರ್ ಅವರು ಮಂಡ್ಯದ ಏ ನಾಯನ್ ಇದಕ್ಕೆ ಒಪ್ಪುದಿಲ್ಲ ಅಂತ ಹೇಳಿ ಯಾವ್ಯಾವ ಊರಾಗ ಮನಿ ಹೆಂಗ್ ಕಟ್ಟಿಸ್ಕೊಂಡಾರ ಅಂತ ಹೇಳಿ ಫೋಟೋ ತಗೊಂಡು ಬಂದ್ರು ವಿಧಾನ ಪರಿಷತ್ತಿಗೆ ಕೌಟಿಗೆ ಮಂಡವರ ಇವರು ಬಡವರು ಅಂತ ಹೇಳ್ತೀರಿ ನಾವು ಕೊಡುವ ಅನುದಾನ 1.5 ಲಕ್ಷ ರೂಪಾಯಿ ಇವರು 10 ಲಕ್ಷ ರೂಪಾಯಿ ಮನಿ ಕಟ್ಕೊಂಡಾರ ಅಂತ ಹೇಳಿ ಫೋಟೋ ತಂದು ವಿಧಾನ ಪರಿಷತ್ನಲ್ಲಿ ತೋರಿಸಿದ್ರು ನಮಗ್ ಅವಾಗ ನಾನು ಎದ್ದು ನಿಂತು ಹೇಳಿದೆ ಅವರಿಗೆ ನೀವು ಗ್ರಾಮ ಸಭೆಯಲ್ಲಿ ಅವ್ರನ್ನ ಆಯ್ಕೆ ಮಾಡ್ತೀರಿ ಬಿಪಿಎಲ್ ಕಾರ್ಡ್ ಐತೆ ಇಲ್ಲ ನೋಡ್ತೀರಿ ಒಮ್ಮೆ ಆಯ್ಕೆ ಮಾಡಿದ ನಂತರ ನೀವು ಕೊಡುವ ಅನುದಾನ 1.5 ಲಕ್ಷ ರೂಪಾಯಿ ಅವ್ರ ಬ್ಯಾಂಕ್ನಾಗ ಸಾಲ ತಗೊಂಡು ಚಲೋ ಮನಿ ಕಟ್ಟರೆ ನಿಮ್ದು ಏನು ಹೋಗ್ತೈತಪ್ಪ ಅಂತ ಕೇಳಿದೆ ಅವ್ರಿಗೆ ಪ್ರಶ್ನೆ ಅವರು ಸ್ವಂತ ಸಾಲ ಮಾಡ್ಯಾರ ಸಾಲ ಅವ್ರು ಹೆಂಗ್ ತುಂಬತಾರ ಅವ್ರಿಗೆ ಬಿಟ್ಟು ವಿಷಯ ಫಲಾನುಭವಿ ಆಯ್ಕೆ ಮಾಡೋರು ನೀವು ಕೊಟ್ಟಿದ್ರೆ 1.5 ಲಕ್ಷ ರೂಪಾಯಿ ಅದಕ್ಕೆ ನೀವು ಈ ಪ್ರಶ್ನೆ ಲಾಕ್ ಮಾಡಿದ್ ನೀವು ತಪ್ಪು ಅಂತ ಹೇಳಿದಾಗ ಆ 50,000 ಮನೆಗಳನ್ನ ಹಣ ಬಿಡುಗಡೆ ಮಾಡತಕ್ಕಂತ ಕೆಲಸವನ್ನ ವಸತಿ ಮಂತ್ರಿಗಳು ಮಾಡಿದ್ರು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಂತ ಅನೇಕ ವಿಚಾರಗಳಲ್ಲಿ ಕಬ್ಬಿನ ವಿಚಾರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ವಿಠಲ ಅರಬಾವಿ ಅನ್ನು ರೈತ ಸುವರ್ಣ ಸೌಧದ ಮುಂದೆ ವಿಷ ತಗೊಂಡು ಸತ್ತಂತ ಘಟನೆ ಆಯಿತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅದೀಗ ಜಸ್ಟ್ ಅವರು ಅಧಿಕಾರ ಪ್ರಾರಂಭ ಮಾಡಿದ್ರು ವಿಧಾನ ಪರಿಷತ್ನಲ್ಲಿ ಸದಾನಂದ ಗೌಡರು ನಮ್ಮ ನಾಯಕರು ಇದ್ರು ವಿರೋಧ ಪಕ್ಷದ ನಾಯಕ ನಾವು ಒಂದು ಅಡ್ಜರ್ಮೆಂಟ್ ಮೋಷನ್ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಕಬ್ಬಿನಿಂದ ಸರ್ಕಾರಕ್ಕೆ ಬರ್ತಕ್ಕಂತ ಒಟ್ಟು ಆದಾಯದ ಹಿನ್ನೆಲೆಯಲ್ಲಿ ಸರ್ಕಾರವು ರೈತರಿಗೆ ಕಬ್ಬಿನ ಬಿಲ್ಲು ಕೊಡುವ ಸಕ್ಕರೆ ಕಾರ್ಖಾನೆಗಳ ಮುಖಾಂತರ ಅಥವಾ ನೇರವಾಗಿ ನೀವು ರೈತರಿಗೆ ಹೆಚ್ಚುವರಿಯಾಗಿ ಹಣ ಕೊಡಬೇಕು ಅಂತೇಳಿ ನಾವು ಪ್ರಶ್ನೆ ಹಾಕಿದಾಗ ಸಿದ್ದರಾಮಯ್ಯ ಅಂತ ತಂದ್ರು ಏನ್ರಿ ಕೌಟಿಗೆ ಮಟ್ಟ ನೀವು ಸಕ್ಕರೆ ಕಾರ್ಖಾನೆ ಮಾಲಕರಿದ್ದೀರಿ ಅಂತ ಕೇಳ್ರಿ ನಾನು ಸಿದ್ದರಾಮಯ್ಯ ಸಾಹೇಬ್ರನ್ನ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಇದ್ದೀನಿ ನಾ ಯಾವ ಕಾರ್ಖಾನೆ ಮಾಲಕ ಆಗಿಲ್ಲ ಅಂತ ಹೇಳಿದೆ ಅವ್ರಿಗೆ ಅವಾಗ ಅವರು ನಿಮ್ಮ ನಿಮ್ಮ ಹೇಳಿಕೆ ಏನಂತ ಕೇಳಿದಾಗ ನಾನು ಹೇಳಿದೆ ನಮ್ಮ ಸದಾನಂದ ಗೌಡರು ಹೇಳ್ರು ನಾನು ಮೀನಿನ ಬಗ್ಗೆ ಕೇಳ್ರಿ ಹೆಚ್ಚು ಮಾತಾಡಬಹುದು ಕಬ್ಬಿನ ಬಗ್ಗೆ ಕೌಡಿಗೆ ಮಾಡ್ರು ನಮ್ಮ ಪಕ್ಷದ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿದಾಗ ನಾನು ಹೇಳಿದೆ ಕಬ್ಬು ಕಬ್ಬಿನ ಉಪ ಉತ್ಪನ್ನಗಳಾಗಿರ್ತಕ್ಕಂತ ಬಗ್ಯಾಸ್ ಮೊಲಾಸಿಸ್ ಮೊಲಾಸಿಸ್ ನಿಂದ ಉತ್ಪಾದನೆ ಆಗ್ತಕ್ಕಂತ ರೆಕ್ಟಿಫೈಡ್ ಸ್ಪಿರಿಟ್ ರೆಕ್ಟಿಫೈಡ್ ಸ್ಪಿರಿಟ್ ನಿಂದ IMFL ಫಾರಿನ್ ಅಂದ್ರೆ ಏನ ದಾರು ತಯಾರಾಗ್ತೈತಿ ಈ ಎಲ್ಲ ಉತ್ಪನ್ನಗಳಿಂದ ಸಕ್ಕರೆ ಕಾರ್ಖಾನೆಗಳಿಗೆ ಬರ್ತಕ್ಕಂತ 1 ಟನ್ನಿನಿಂದ ಸಕ್ಕರೆ ಕಾರ್ಖಾನೆಗಳ ಮುಖಾಂತರ 1 ಟನ್ ಕಬ್ಬಿನಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ 3,000 ರೂಪಾಯಿಗಳ ಟ್ಯಾಕ್ಸ್ ಬರ್ತದೆ ಅಂತಕ್ಕಂತ ಮಾತನ್ನ ವಿಧಾನ ಪರಿಷತ್ನಲ್ಲಿ ನಾನು ಹೇಳಿದ್ದೀನಿ ಅಂತಕ್ಕಂತ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಬಗ್ಯಾಸ್ ಮೇಲೆ ಎಷ್ಟು ಟ್ಯಾಕ್ಸ್ ಐತಿ IMFL ಮ್ಯಾಗ ಎಷ್ಟು ಟ್ಯಾಕ್ಸ್ ಐತಿ ರೆಕ್ಟಿಫೈಡ್ ಸ್ಪಿರಿಟ್ ಮ್ಯಾಗ ಎಷ್ಟು ಟ್ಯಾಕ್ಸ್ ಐತಿ ಕಾರ್ಖಾನೆಗಳು ಏನಕ್ಕೆ ದರ ಕೊಡ್ತಾರೆ ಕೊಡ್ಲಿ ಇವತ್ತು ರೈತ ತೊಂದರೆ ಏನಿದ್ದಾಗ ನೀವು ಸರ್ಕಾರದಿಂದ ಹಣ ಕೊಡ್ಬೇಕಂತ ಹೇಳಿದಾಗ ನಾನು ಬೇರೆ ವಿಷಯ ಹೆಚ್ಚು ಮಾತಾಡಕ್ ಹೋಗುದಿಲ್ಲ ಅವಾಗ ಚರ್ಚೆ ಆಯ್ತು ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿ ಟನ್ಗೆ 150 ರೂಪಾಯಿ ಕೊಡ್ತಕ್ಕಂತ ಅನಿವಾರ್ಯತೆ ಬಂತು 2014-15ರಲ್ಲಿ ಸರ್ಕಾರ ನೇರವಾಗಿ ರೈತರಿಗೆ 150 ರೂಪಾಯಿ ಕೊಡಬೇಕಾಯ್ತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಹೇಳ್ತಕ್ಕಂಥ ಉದ್ದೇಶ ನಾವು ಸರ್ಕಾರಕ್ಕೆ ಈ ತರದ ವಿಚಾರಗಳನ್ನ ನಾವು ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಂಥ ಅನೇಕ ವಿಚಾರಗಳನ್ನ ವಿಧಾನ ಪರಿಷತ್ನಲ್ಲಿ ಮಾತನಾಡ್ತಕ್ಕಂಥ ಮತ್ತು ಅವುಗಳಿಂದ ಸರ್ಕಾರದ ಕಣ್ಣು ತರಿಸ್ತಕ್ಕಂಥ ಕೆಲಸವನ್ನು ನಾನು ವಿಧಾನ ಪರಿಷತ್ನಲ್ಲಿ ನಾನು ಮಾಡಿದ್ದೀನಿ ಈ ಚುನಾವಣೆ ನಾವು ಬಹಳ ಭಾಷಣ ಮಾಡೋದನ್ನ ಅದನ್ನ ಮಾಡಿರಿ ಇದನ್ನ ಮಾಡಿರಿ ಹೇಳೋದಕ್ಕಿಂತಲೂ ನೀವು ನಮ್ಮ ಕಾರ್ಯಕರ್ತರು ನಮ್ಮ ಊರಾಗ ಒಂದು ವೋಟ್ ಐತಪ್ಪ ನಮ್ಮ ದೋಸ್ತಂದ ಅವನು ಕಾಂಗ್ರೆಸ್ನವದನೋ ಜನತಾದಳದವದನೋ ಗೊತ್ತಿಲ್ಲ ನೋಡಪ್ಪ ನಮ್ಮ ತಾಲೂಕಿನವ್ರದಾರು ಕೌಟಿಗೆ ಮಂಡವ್ರಿಗೆ ಇನ್ನೊಂದು ವೋಟ್ ಹಾಕ್ಸ್ತೇವೆ ಅಂತೇಳಿ ನೀವು ಪ್ರಮಾಣ ಮಾಡ್ರಿ ಉಳ್ಕಿದ್ದು ಯಾವುದು ನಮ್ಗೆ ಅವಶ್ಯಕತೆ ಇಲ್ಲ
ಅಂದ್ರೆ ಇವತ್ತು ನಾವು ದೋನ್ ಅಡಿಸೆ ನಾವು ಇದ್ದವರು ಪಾಸೆ ಹೋಗಿ ಇಲ್ಲೇ ನಮ್ಮ ತಿಕ್ಕೋಡಿ ತಾಲೂಕಿನಾಗ ತಗೊಳ್ಳೋಂಗೆ ಆಗ್ಬೇಕು. ನಿಮ್ಮ ಸಂಬಂಧಿಕರು ಇರ್ತಾರ, ದೋಸ್ತಿರ್ತಾರ, ಅವ್ರಿಗೆ ಇಲ್ಲ ತಾವು ಬಿ ಜೆ ಪಿ ಪರವಾಗಿ ಮತದಾನ ಮಾಡ್ರಿ, ತಾವು ಮಂತೇಶ್ ಗೌಡಿಗೆ ಮಠವ್ರ ಪರವಾಗಿ ಮತದಾನ ಮಾಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ರಾಜಕಾರಣದ ಜೀವನದಲ್ಲಿ ರಾಜಕಾರಣ ಮಾಡುವಾಗ ಪಕ್ಷ ಹಿಡಿದನೇ ರಾಜಕಾರಣ ನಾನು ಮಾಡಿದ್ದೀನಿ. ಆದ್ರೆ ಕೆಲಸ ಮಾಡೋ ಸಂದರ್ಭ ಬಂದಾಗ ನಾ ಯಾವ ಜಾತಿ ಪಕ್ಷ ನನ್ನ ಜೀವನದೊಳಗೆ ಕೇಳಿಲ್ಲ, ನಾ ಕೇಳುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಅದು ಆಸ್ಪತ್ರೆ ಇರ್ಬೋದು, ಅದು ಒಂದು ಅಡ್ಮಿಷನ್ ಇರ್ಬೋದು, ಒಂದು ಅವ್ರ ನೌಕರಿಗೆ ಇರ್ಬೋದು. ನೀ ಯಾವ ಊರಾವಧಿ, ನಿನ್ನ ಜಾತಿ ಯಾವ್ದ, ನಿನ್ನ ಪಕ್ಷ ಯಾವ್ದ, ನೀ ಹಿಂದಿನ ಎಲೆಕ್ಷನ್ದಾಗ ಮಾಡಿದ್ದು ಇರೋ ನಾವು ಇದನ್ನ ಕೇಳಿಲ್ಲ. ಒಮ್ಮೊಮ್ಮೆ ಕೆಲವೊಂದು ಸರ್ತಿ ನಾ ಅದ್ರ ಸಲಕ್ಕೆ ಬೇಸ್ಕೋತೇನೆ, ಆದ್ರೆ ನಮ್ಮ ಸ್ವಭಾವದೊಳಗೆ ಅದು ಬಂದಿಲ್ಲ. ಆದ್ರೆ ಅದು ರಾಜಕಾರಣದಲ್ಲಿ ಎಲ್ಲಿಯಾದರೂ ಅದ್ರ ತನ್ನ ಫಲ ಕೊಟ್ಟ ಕೊಡ್ತದೆ ಅನ್ನೋದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ವಿಶ್ವಾಸ. ಮತ್ತು ರಾಜಕಾರಣದಲ್ಲಿ ಯಾವುದೋ ಸಂದರ್ಭದಲ್ಲಿ ನಮ್ಗೆ ವಿರೋಧ ಆಗಿರ್ತಾರ, ನಾವು ಅಧಿಕ ರಾಜಕಾರಣ ಮಾಡಬೇಕು, ಉಣ ರಾಜಕಾರಣ ಮಾಡಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸಹಿತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಚುನಾವಣೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆ. ಬಹಳ ಜನ ಅಭ್ಯರ್ಥಿಗಳು ಬರೋರು, ನಾವು ದೇವ್ ನಾವು ಸಂಬಂಧಿಕರದೇವು, ನಾವು ನಿಮ್ಮ ಪೈಕಿ ಅದೇವು ಅಂತ ಹೇಳ್ಕೊಂತ ಬರೋರು. ಆದ್ರೆ ಒಂದು ಮಾತು ಹೇಳ್ತೇನೆ, ನಾನಿರ್ಬೋದು, ಅಣ್ಣ ಸಾಹೇಬ್ ಜೊಲ್ಲೆಯವರಾಗಿರ್ಬೋದು, ವೇದಿಕೆ ಮೇಲಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಿರ್ಬೋದು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆಯವರಾಗಿರ್ಬೋದು, ಎದ್ದು ಕೂಡಲೇ ಯಾರೇ ನಿಮ್ಗೆ ಉಪಯೋಗ ಆಗೋರು ಅಂದ್ರೆ ನಾವು ಅಂತೇಳಿ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸಹಿತ ನಿಮ್ಮ ಮತ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿ ಚುನಾಯಿತ ಸದಸ್ಯರ ಮತ ಅದರ ಜೊತೆಗೆ ಮತ್ತು ನಮ್ಮ ಜೊತೆಗೆ ಪಕ್ಷ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆರಿಸಿ ಬಂದಿರತಕ್ಕಂಥ ಜನರ ಮತವನ್ನು ಪಡೆದುಕೊಳ್ತಕ್ಕಂಥ ಕೆಲಸ ತಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಆ ಕಡೆ ಬೆಳಗಾವಿ ಕಡೆ ಮಾತಾಡ್ತಾರೆ, ಚಿಕ್ಕೋಡವ್ರು ಬಹಳ ಹುಷಾರ್ರಿ ಅಂತೇಳಿ. ಹಿಂದೆ ವೀರ್ ಕುಮಾರ್ ಪಾಟೀಲ್ರಿ ಎಮ್ ಎಲ್ ಸಿ, ನಾನು ಇಬ್ಬರು ಇದ್ದಾಗ ಅವ್ರ ಅಣ್ಣ ಅವರು, ಎರಡು ಎಮ್ ಎಲ್ ಸಿ ನಿಮ್ಮಲ್ಲಿ, ರಾಜ್ಯಸಭಾ ನಿಮ್ಮಲ್ಲಿ, ಲೋಕಸಭಾ ನಿಮ್ಮಲ್ಲಿ, ಹಿಂಗೆ ನಮಗೆ ಚೇಷ್ಟೆ ಮಾಡೋರು. ಅದಕ್ಕೆ ದಯವಿಟ್ಟು ನಮ್ಮ ಬುದ್ಧಿವಂತ ನಾವು ಮತದಾರರು ನಮ್ಮ ತಾಲೂಕಿನಿಂದ ಅತಿ ಹೆಚ್ಚಿನ ಮತದಾನವನ್ನು ಭಾರತೀಯ ಜನತಾ ಪಕ್ಷದ ಪರವಾಗಿ ತಾವು ಮಾಡಬೇಕಂತೇಳಿ ಈ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ, ನಮ್ಮಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು ರಾಜಕಾರಣದೊಳಗೆ ಪಂಚಾಯತಿ ಒಳಗೆ ನಾವು ಎರಡು ಗ್ರೂಪ್ ಆಗ್ಯಾವ, ಮೂರು ಗ್ರೂಪ್ ಆಗ್ಯಾವ, ಅಥವಾ ದಯವಿಟ್ಟು ಬೇರೆ ಯಾವುದ್ಯಾವುದೋ ಕಾರಣದಿಂದ ನಮ್ಮಲ್ಲಿ ಗ್ರೂಪ್ ಆಗಿರ್ಬೋದು. ಅಣ್ಣಾ ಸಾಹೇಬ್ ಜೊಲ್ಲೆಯವರು ಹೇಳಿದ್ದಾರೆ ಈಗಾಗಲೇ ಅದ್ರ ಬಗ್ಗೆ, ಚುನಾವಣೆ ಮುಗಿದ ನಂತರ ಅಂತ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಚುನಾವಣೆಯಲ್ಲಿ ತಾವೆಲ್ಲರೂ ಸಹಿತ ಹೆಚ್ಚಿನ ಮತದಾನವನ್ನ ನನ್ನ ಬಿಜೆಪಿ ಪಕ್ಷದ ಪರವಾಗಿ ತಾವು ಮಾಡ್ಬೇಕಂತೇಳಿ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿ, ಪ್ರಿಫರೆನ್ಸಿಯಲ್ ವೋಟಿಂಗ್ ಐತಿ, ಬ್ಯಾಲೆಟ್ ಪೇಪರ್ನಲ್ಲಿ ಚಿನ್ನ ಇರೋದಿಲ್ಲ, ಹೊಸ ಮೆಂಬರ್ಗೆ ಹೇಳಬೇಕಾಗತ್ತೆ. ಇದನ್ನು ಮಾಂತೇಶ್ ಕೌಟಿಗಿಮಠ್, ಮಾಂತೇಶ್ ಮಲ್ಲಿಕಾರ್ಜುನ್ ಎಂಬ ಹೆಸರಿನ ಮುಂದೆ ಫೋಟೋ ಇರ್ತದೆ, ಅದ್ರ ಮುಂದೆ ಖಾಲಿ ಇರತಕ್ಕಂಥ ಕಾಲಮ್ನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಪೆನ್ನಿನಿಂದ ಒಂದು ಅಂತೇಳಿ ಅಂಕಿಯನ್ನ ಬರೆಯುವುದರ ಮುಖಾಂತರ ತಮ್ಮ ಅಮೂಲ್ಯವಾಗಿರತಕ್ಕಂಥ ಮತವನ್ನ ವಿಧಾನ ಪರಿಷತ್ತಿಗೆ ತಾವು ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಇದು ನನ್ನ ನಾಲ್ಕನೇ ಚುನಾವಣೆ. 2003ರಲ್ಲಿ 13 ಮತಗಳಿಂದ ನಾ ಸೋತಿದ್ದೆ, ಅವಾಗ ಅಣೆ ಹಾಕೊಂಡಿದ್ದೆ ಅಂತ ಸೋತಿದ್ದಿ, ಒಂದು ಎಲ್ಲಿ ಕಳ್ಕೊಂಡೆವು ಅಲ್ಲೇ ಹುಡುಕೋದು ಅಂತೇಳಿ. ಮುಂದೆ 2009ರಲ್ಲಿ ಚುನಾವಣೆ ಆದಂಥ ಸಂದರ್ಭದಲ್ಲಿ ಒಟ್ಟು 8,500 ಮತದಲ್ಲಿ ನನಗೆ 5,666 ಮತ ಬಿದ್ದಿತ್ತು ಅಂತಕ್ಕಂಥ ಮತನ್ನ ಈ ಸಂದರ್ಭದಲ್ಲಿ ಹೇಳಿ, ಕಳೆದ ಚುನಾವಣೆಯಲ್ಲಿ ಸಹಿತ ರಾಜಕಾರಣದ ಎಷ್ಟೇ ಏರುಪೇರುಗಳು ಇದ್ದರೂ ಸಹಿತ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಯೋಗ್ಯ ಪ್ರತಿನಿಧಿ ನಮ್ಮ ಜೊತೆಗೆ ಇರಬೇಕಂತೇಳಿ ಕಳೆದ ಚುನಾವಣೆಯಲ್ಲಿ ಸಹಿತ ತಾವು ಆಶೀರ್ವಾದ ಮಾಡಿ ಮತ್ತೊಮ್ಮೆ ವಿಧಾನ ಪರಿಷತ್ತಿಗೆ ಆರಿಸಿ ಕಳಿಸಿದ್ದೀರಿ. ನನಗೆ ಯಾವಾಗಲೂ ಎಮ್ ಎಲ್ ಎ ಇದ್ರೆ ಬಹಳ ಕೆಲಸ ಮಾಡಬಹುದು, ಎಮ್ ಎಲ್ ಸಿ ಇದ್ರೆ ಮಾಡಕ್ ಬರೋದು ನನಗಂತೂ ಅನಿಸಿಲ್ಲ. ಮಾಡ್ತಕ್ಕಂಥ ಇಚ್ಛಾಶಕ್ತಿ ಜನರು ಬೆಂಬಲ ಇದ್ರೆ ಯಾವ ವಿಧಾನ ಪರಿಷತ್ತು ವಿಧಾನಸಭೆ ಅದು ಯಾವುದೂ ಬರಕಿರೋದು. ಮಾಡು ಮನಸ್ಸಿದ್ರೆ ದೇವರು ಭೇಟಿ ಆಗ್ತಾನೆ ಅಂತ ಹೇಳ್ತಾರಲ್ಲ, ಹಂಗೆ ನನಗೆ ಎಲ್ಲಾ ಕೆಲಸಗಳನ್ನ ಅಧಿಕಾರಿಗಳಿರ್ಬೋದು, ರಾಜಕಾರಣದಲ್ಲಿ ಬೇರೆ ಪಕ್ಷ ಅಧಿಕಾರದಲ್ಲಿ ಇದ್ರೂ ಸಹಿತ ನಾವು ಕೆಲಸ ಮಾಡಕ್ ಎಲ್ಲಿ ಹಿಂದೆ ಬೀಳುವುದಿಲ್ಲ. ನಿಮ್ಮ ಆಶೀರ್ವಾದ, ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಪ್ರಥಮ ಪ್ರಾಶಸ್ತ್ಯದ ಮತ ಕೊಟ್ಟು ನಮಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಬೇಕು. ಚಿಕ್ಕೋಡಿಗೆ ಮತ್ತೊಂದು ಆ ಸ್ಥಾನ ಉಳಿಲಿಕ್ಕೆ ತಾವೆಲ್ಲರೂ ಶ್ರಮ ವಹಿಸಿ. ದಯವಿಟ್ಟು ಒಂದು ಮಾತು ಹೇಳ್ತೇನೆ, ನಾನು ಅಡ್ಡಾಡ್ತೇನೆ ರೀ, ಮೋಟರ್ ಸೈಕಲ್ ತಗೊಂಡು ಅಲ್ಲಿ ಹೋಗಿ ಬರ್ತೇನೆ, ಇಲ್ಲಿ ಹೋಗಿ ಬರ್ತೇನೆ ಅಂತ ಭಾಳ ಪ್ಲಾನ್ ಮಾಡಿ ಕೆಲಸ ಮಾಡಿ. ಅಣ್ಣ ಸಾಹೇಬ್ ಹೇಳ್ತಾರಲ್ಲ, ನಮ್ಮ ಮಂದಿಗೆ ಹುರುಪು ಭಾಳ ಕರೆ
ಪ್ಲಾನಿಂಗ್ ಬೇಕು. ನಾವು ಎಲ್ಲಿ ಹೋಗ್ತೀವಿ, ಯಾರ ಕಡೆ ಹೋಗ್ತೀವಿ, ಯಾವ ಮತ ನಮಗ್ ಬರ್ತೈತಿ, ಸಂಬಂಧಿಕರು ಇದ್ರ ಬಗ್ಗೆ ವ್ಯವಸ್ಥಿತವಾಗಿ ತಾವು ಪ್ಲಾನ್ ಮಾಡಿಕೊಂಡು ಮತದಾನವನ್ನು ಮಾಡ್ರಿ. ಮತ್ತು ಬೇರೆಯವ್ರ ಬಗ್ಗೆ ನಾವು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಹಂಗೆ ಮಾಡ್ಯಾರು, ಅವ್ರು ಭಾಳ ಗಾಡಿ ತಂದಿರು, ಯಾರು ಗಾಡಿ ಎಷ್ಟು ತಂದಿರು, ಆ ಗಾಡಿಯಾಗಿದ್ದವ್ರು ನಮಗೆ ಎಷ್ಟು ಮಂದಿ ಫೋನ್ ಮಾಡಿದ್ರು, ಇದೆಲ್ಲ ಲೆಕ್ಕ ನನ್ನ ಕಡೆ ಐತಿ. ರಾತ್ರಿನೂ ಫೋನ್ ಮಾಡ್ತಾರೋ, ಮುಂಜಾನೆನೂ ಫೋನ್ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಯಾರು ತಲೆ ಕೊಡಿಸ್ಕೋಬೇಕಾಗಿಲ್ಲ. ಇಡೀ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 15 ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಪಂಚಾಯತಿ ಸದಸ್ಯರನ್ನ ಈಗಾಗಲೇ ನಾನು ಭೇಟಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ ಅವ್ರ ಮನಸ್ಸು ಏನೈತಿ, ಅವ್ರ ಮನಸ್ಸಿನಾಗ ಏನೈತೆ ಅನ್ನೋದು ನನಗೆ ಸಂಪೂರ್ಣವಾಗಿ ಗೊತ್ತದ. ಆದ್ರೆ ನಾವು ಬಹಳ ಆತ್ಮವಿಶ್ವಾಸದಿಂದ ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು. ನಮ್ಮ ಬಗ್ಗೆ ಬಹಳ ಚಲೋ ಮಾತಾಡ್ತಾರ್ರಿ ಮಹದೇಶ್ ಅವ್ರ ಬಗ್ಗೆ ಅಂತೇಳಿ ಅದು ಗಾಳಿಯಾಗ ಉಳಿಬಾರ್ದು. ಅದು ಬ್ಯಾಲೆಟ್ ಬಾಕ್ಸ್ನಾಗ ಹೋಗುತ್ತೆ. ನಾನು ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಇದು ದಯವಿಟ್ಟು ಇದನ್ನು ಬಹಳ ಸೂಕ್ಷ್ಮ ಗಮನಿಸ್ಬೇಕು. ಒಳ್ಳೇದು ಮಾತಾಡೋದು ಬೇರೆ, ಅದನ್ನು ಬ್ಯಾಲೆಟ್ ಬಾಕ್ಸ್ದಾಗ ಹಾಕೋದು ಬೇರೆ. ಇದು ಕಡಿ ಮೂಮೆಂಟ್ ಮಟ. ಆ ಊರಿಗೆ ನೀವು 4 ಮತ ಹಾಕ್ಸೋರು ಇದ್ರಿ ಅಂದ್ರೆ ಓಟ್ ಹಾಕ್ಸಿ ನಾವು ಹೊಳ್ಳಿ ಊರಿಗೆ ಬರ್ಬೇಕು ಅಂದ್ರೆ ಅದು ನಕ್ಕಿ ಓಟ್ ಬಿದ್ದಲ್ಲ. ಇಲ್ಲಿ ಕಲ್ಲಿ ಬೇರೆ ಬೇರೆ ಮತ್ತೆ ಆಕ್ಟಿವಿಟಿ ನಡೀತಿರ್ತಾವ. ಅದಕ್ಕೆ ನೀವು ಜಾಗೃತಿಯಿಂದ ಈ ಚುನಾವಣೆ ಅಂತ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ಕೇಳ್ಕೊಂಡು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ದಯವಿಟ್ಟು ಬೇರೆಯವ್ರ ಬಗ್ಗೆ, ಬೇರೆ ಪಕ್ಷದ ಬಗ್ಗೆ, ಬೇರೆ ಕ್ಯಾಂಡಿಡೇಟ್ ಬಗ್ಗೆ ನಾವು ದಯವಿಟ್ಟು ನಾವು ಕೆಟ್ಟದಾಗಿ ಮಾತಾಡೋದು ಬೇಡ. ನಮ್ಮದು ಏನೈತಿ, ರಾಷ್ಟ್ರೀಯ ಪಕ್ಷ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಐತಿ, ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಐತಿ. ನಮ್ಮ ನಾಯಕರು ಸನ್ಮಾನ್ಯ ಕೋರೆ ಅವರ ನಾಯಕತ್ವ, ನಾವೆಲ್ಲರೂ ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಇರ್ಬೋದು, ಶಶಿಕಲಾ ವೈನಿ ಜೊಲ್ಲೆ ಮಂತ್ರಿ ಅದಾರ, ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಬಿಜೆಪಿ ಶಾಸಕರು ಅತಿ ಹೆಚ್ಚು ಬಿಜೆಪಿ ಶಾಸಕರದು, ನಮ್ಮ ಕಾರ್ಯಕರ್ತರು ಅಷ್ಟೇ ನಮ್ಮ ಕೆಲಸ ಮಾಡಿ ನಮ್ಮ ಮೆಂಬರ್ ನಮ್ಮ ಶಾಸಕರು ಕೆಲಸ ಮಾಡ್ರೆ 5,000 ಓಟ್ ಹೆಚ್ಚು ಬಿಡ್ತಾವ. ನಾವು ಇದನ್ನ ಈ ಕೆಲಸ ವ್ಯವಸ್ಥಿತ ಮಾಡ್ಕೊಂಡ್ರೆ ಸಾಕು. ಆ ಕೆಲಸವನ್ನ ಬೇರೆ ತಾಲೂಕಿಗಿಂತ ಜವಾಬ್ದಾರಿ ನಮ್ಮ ತಾಲೂಕಿನ ಮೇಲೆ ಐತಿ. ನಾವು ಈ ಒಂದು ವ್ಯವಸ್ಥೆಯನ್ನ ತಾವೆಲ್ಲರೂ ಮಾಡ್ಬೇಕಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿ ತಾವೆಲ್ಲರೂ ಈ ಸಮಯದಲ್ಲಿ ಬಂದು ತಮ್ಮ ಅಭಿಪ್ರಾಯಗಳು ಹೇಳಿ ಪಕ್ಷದ ಸಲುವಾಗಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಕ್ಕಾಗಿ ಮತ್ತು ಚುನಾವಣೆಯಲ್ಲಿ ತಮ್ಮ ಮತದಾನವನ್ನು ಮಾಡಬೇಕಂತೇಳಿ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.